ಐಪ್ಲೆಕ್ಸ್ ಅನ್ನೋದು ಕನ್ನಡ ಸಿನಿಮಾ ಮಾತ್ರ ಅಲ್ಲ, ತಮಿಳು, ತೆಲುಗು, ಈವನ್ ಬಾಲಿವುಡ್ ಮೂವಿಲೂ ಕೂಡ ಪೈರಸಿನ ಸ್ಟಾಪ್ ಮಾಡ್ತಾ ಇದ್ದಾರೆ. ಎಲ್ಲ ವೀಕ್ಷಕರಲ್ಲಿ ನಾನು ಏನು ವಿನಂತಿಸ್ಕೊಳ್ತೀನಿ ಅಂದರೆ, ದಯವಿಟ್ಟು ಸ್ಟಾಪ್ ಪೈರಸಿ, ಯಾವುದೇ ಕಾರಣಕ್ಕೂ ಪೈರೇಟೆಡ್ ಮೂವೀಸ್ನ ನೋಡಬೇಡಿ. ನಿರ್ದೇಶಕ ಪ್ರೇಮ್ ಹಾಗೂ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಹೊಸ ಪ್ಯಾನ್ ಇಂಡಿಯಾ ಸಿನಿಮಾ ಒಂದಕ್ಕಾಗಿ ಕೊಲಾಬರೇಟ್ ಆಗ್ತಾ ಇದ್ದಾರೆ. ಈ ಇಬ್ರು ದೊಡ್ಡ ಹೆಸರುಗಳನ್ನ ಒಟ್ಟಿಗೆ ಸೇರಿಸಿ ಬಂಡವಾಳ ಹಾಕ್ತಾ ಇರೋದು KBN ಪ್ರೊಡಕ್ಷನ್ಸ್. ಇತ್ತೀಚೆಗೆ ಈ ಸಿನಿಮಾದ ಮುಹೂರ್ತ ಚಾಮುಂಡಿ ಬೆಟ್ಟದಲ್ಲಿ ಅದ್ದೂರಿಯಾಗಾಯಿತು. ಆ ಟೈಮಲ್ಲಿ ಪ್ರೇಮ್ ಮತ್ತು ಧ್ರುವ ಅವರ ಕಾಂಬೋ ಸಿನಿಮಾದ ಕೆಲವು ಸ್ಪೆಷಾಲಿಟಿಗಳನ್ನ ಪ್ರೇಮ್ ಅವರು ಬಿಟ್ಕೊಟ್ಟಿದ್ದಾರೆ. ಏನ ಸ್ಪೆಷಾಲಿಟಿಗಳು, ಈ ಸಿನಿಮಾ ಸಿನಿ ರಸಿಕರಿಗೆ ಯಾಕೆ ಸ್ಪೆಷಲ್ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಈ ಕಂಟೆಂಟ್ ಅನ್ನ ಬರೆದಿರೋದು ವಿನೋದ್ ಎನ್ ಕುಮಾರ್. ಇದು 70ರ ದಶಕದಲ್ಲಿ ನಡೆದಿರುವಂತಹ ರಿಯಲ್ ಇನ್ಸಿಡೆಂಟ್ ಮೇಲೆ ರೆಡಿ ಆಗ್ತಿರುವಂತಹ ಸಿನಿಮಾ. ಈ ಸಿನಿಮಾದಲ್ಲಿ ಆ ಟೈಮ್ನ ಅಂಡರ್ ವರ್ಲ್ಡ್, ಪಾಲಿಟಿಕ್ಸ್, ಹೀಗೆ ಇವುಗಳ ಸುತ್ತ ಸಿನಿಮಾದ ಕತೆ ಇರುತ್ತಂತೆ. ಪ್ರೇಮ್ ಅವರೇ ಹೇಳಿರೋ ಪ್ರಕಾರ ಕೆಲವು ರಿಯಲ್ ಇನ್ಸಿಡೆಂಟ್ಸ್ನ, ರಿಯಲ್ ವ್ಯಕ್ತಿಗಳ ರೆಫರೆನ್ಸ್ನ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಆ ಕತೆಯಲ್ಲಿ ಬರುವಂತಹ ಕೆಲವು ವ್ಯಕ್ತಿಗಳು ಈಗಲೂ ಇದ್ದಾರೆ, ಅವ್ರಿಗೀಗ ಪಾಲಿಟಿಕ್ಸ್ನಲ್ಲೋ ಬಿಸ್ನೆಸ್ನಲ್ಲೋ ಇದ್ದಾರೆ ಅನ್ನೋ ವಿಷಯ ಜನಗಳಲ್ಲಿ ಕ್ಯೂರಿಯಾಸಿಟಿನ ಹುಟ್ಟಿಸುತ್ತೆ. ಇದೇ ಮೊದಲನೇ ಸಲ ಪ್ರೇಮ್ ಧ್ರುವ ಜೊತೆಗೆ ಸಿನಿಮಾ ಮಾಡ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಧ್ರುವ ತುಂಬ ಡೆಡಿಕೇಟೆಡ್ ಆ್ಯಕ್ಟರ್. ಈ ಸಿನಿಮಾದಲ್ಲಿ ಪ್ರೇಮ್ ಇವರನ್ನ ತುಂಬ ಡಿಫ್ರೆಂಟಾಗಿ ತೋರಿಸ್ತಾರಂತೆ. ಈ ಸಿನಿಮಾಗಾಗಿ ಧ್ರುವ ಸರ್ಜಾ ತಮ್ಮ ವೆಯ್ಟನ್ನು ರೆಡ್ಯೂಸ್ ಕೂಡ ಮಾಡ್ಕೋತಾ ಇದ್ದಾರೆ. ಹಿಂದೆಂದು ನೋಡದ ಧ್ರುವ ಸರ್ಜಾ ಅವ್ರನ್ನ ನೀವು ಈ ಸಿನಿಮಾದಲ್ಲಿ ನೋಡ್ಬೋದು ಅಂತ ಪ್ರೇಮ್ ಹೇಳಿದ್ದಾರೆ. KBN ಪ್ರೊಡಕ್ಷನ್ಸ್ ಅವರು ಅದ್ದೂರಿಯಾಗಿ ಪ್ರೊಡ್ಯೂಸ್ ಮಾಡ್ತಾ ಇರೋಂಥ ಈ ಸಿನಿಮಾ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾ ಇದೆ. ಸಿನಿಮಾದಲ್ಲಿ ಬರುವಂತಹ ಕತೆ ಯೂನಿವರ್ಸಲ್ ಆಗಿದೆ, ಆದ್ರಿಂದ ಸಿನಿಮಾ ಪ್ಯಾನ್ ಇಂಡಿಯಾ ಮಾಡ್ತಾ ಇದ್ದೀವಿ ಅಂತ ಕೂಡ ಪ್ರೇಮ್ ಹೇಳಿದ್ದಾರೆ. ಆಮೇಲೆ ಪ್ರೇಮ್ ಅವರ ಸಿನಿಮಾಗಳು ಅಂದರೆ ಸಾಂಗ್ ಸಕ್ಕದಾಗಿರುತ್ತೆ. ಧ್ರುವ ಸರ್ಜಾ ಒಳ್ಳೆ ಡ್ಯಾನ್ಸರ್ ಕೂಡ ಆಗಿರೋದ್ರಿಂದ ಆಡಿಯನ್ಸ್ಗೆ ಸಾಂಗ್ಸ್ ವೈಸ್ ಒಳ್ಳೆ ಟ್ರೀಟ್ ಸಿಗ್ಬೋದು. ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯಾ ಅವರಾಗುವಂತಹ ಚಾನ್ಸ್ಗಳು ಜಾಸ್ತಿ ಇದೆ. ಪ್ರೇಮ್ ಅವರು ಕರಿಯ ಮತ್ತೆ ಜೋಗಿ ಆದ್ಮೇಲೆ ಮತ್ತೊಮ್ಮೆ ಅಂಡರ್ ವರ್ಲ್ಡ್ ಸಿನಿಮಾ ಕೈಗೆತ್ಕೊಂಡಿದ್ದಾರೆ. ಸಿನಿಮಾದ ಟ್ಯಾಗ್ ಲೈನ್ ಯುದ್ಧದ ಮುನ್ನುಡಿ ಇಲ್ಲಿಂದ ಶುರು ಅಂತ ಇದೆ, ಆದ್ರಿಂದ ಇದೊಂದು ಆಕ್ಷನ್ ಸಿನಿಮಾ ಆಗಿರುವಂತಹ ಚಾನ್ಸು ಹೆಚ್ಚಿದೆ. ಸಿನಿಮಾದ ಟೈಟಲ್ ನೆಕ್ಸ್ಟ್ ಮಂತ್ ರಿವೀಲ್ ಆಗುತ್ತೆ. ಹಾಗೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಸಾಕಷ್ಟು ಪರಭಾಷೆಯ ಆರ್ಟಿಸ್ಟ್ಗಳು ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರಂತೆ. ಒಟ್ಟಿನಲ್ಲಿ ಪ್ರೇಮ್ ಮತ್ತು ಧ್ರುವ ಕಾಂಬಿನೇಷನ್ ಒಂದಷ್ಟು ಎಕ್ಸ್ಪೆಕ್ಟೇಷನ್ಗಳನ್ನು ಹುಟ್ಟಾಕಿದೆ. ಪ್ರೇಮ್ ಅಂದ ತಕ್ಷಣ ನಮಗೆ ನೆನಪಾಗೋದು ಕರಿಯ, ಎಕ್ಸ್ಕ್ಯೂಸ್ ಮೀ ಜೋಗಿ. ಈ ಮೂರು ಸಿನಿಮಾಗಳ ಮೂಲಕ ತಮ್ಮದೇ ಆದಂತಹ ಛಾಪ್ ಮೂಡಿಸೋರು ಪ್ರೇಮ್. ಆದರೆ ಈ ಸಿನಿಮಾಗಳಾದ್ಮೇಲೆ ಅವರು ಮಾಡಿರುವಂತಹ ಬಹುತೇಕ ಸಿನಿಮಾಗಳು ನಿಂತಿದ್ದು ಗೆದ್ದಿದ್ದು ಆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ ಸ್ಟಾರ್ಗಳಿಂದ. ಪ್ರೇಮ್ ಅಂದರೆ ರಾರ್ನೆಸ್ ಇರುತ್ತೆ, ಒಳ್ಳೊಳ್ಳೆ ಹಾಡುಗಳು, ಲೊಕೇಶನ್ಗಳು ಇದ್ದೇ ಇರುತ್ತೆ. ಅವರು ಸಿನಿಮಾಗೆ ಮೋಸ ಮಾಡಲ್ಲ ಅಂತ ನಂಬಿ ಸಿನಿಮಾಗಳಿಗೆ ಹೋಗೋರೇ ಜಾಸ್ತಿ. ನಮ್ಮಂಥ ಯುವಕರು ಸಿನಿಮಾದಲ್ಲಿ ಏನಾದರೂ ಮಾಡಬೇಕು ಅಂತ ಇದ್ದರೆ ಅದಕ್ಕೆ ಪ್ರೇಮ್ ಅವರ ಮೊದಲ ಮೂರು ಸಿನಿಮಾಗಳು ಇನ್ಸ್ಪಿರೇಷನ್ ಅಂದರೆ ತಪ್ಪಲ್ಲ. ಈ ಸಿನಿಮಾದ ಮೂಲಕ ಮತ್ತೆ ನಮಗೆ ಆ ಪ್ರೇಮ್ ಸಿಗಲಿ. ಪ್ರೇಮ್ ಅವರು ತಮ್ಮ ಪ್ರಾಡಕ್ಟನ್ನು ಸಿಕ್ಕಾಪಟ್ಟೆ ಚೆನ್ನಾಗಿ ಪ್ರಮೋಟ್ ಮಾಡ್ತಾರೆ, ಹಾಗೆ ಈ ಸರಿ ಒಂದು ಗಟ್ಟಿ ಚಿತ್ರಕಥೆ ಇಟ್ಟು ಸಿನಿಮಾ ಮಾಡಲಿ. ಅವರ ಮತ್ತು ಧ್ರುವ ಕಾಂಬೋ ಸಕ್ಸಸ್ ಕಾಣಲಿ. ಧ್ರುವ ಅವರಿಗೂ ಕೂಡ ಒಂದು ದೊಡ್ಡ ಹಿಟ್ನ ಅಗತ್ಯ ಇದೆ. ಡ್ಯಾನ್ಸ್, ಆ್ಯಕ್ಷನ್, ಪರ್ಫಾರ್ಮೆನ್ಸ್ ಎಲ್ಲ ಥರ ಕ್ಯಾಲಿಬರ್ ಇರುವಂತಹ ನಟ ಧ್ರುವ ಸರ್ಜಾ. ಸೊ ಈ ಸಿನಿಮಾಗೆ ಒಳ್ಳೆಯದಾಗಲಿ, ಇದೊಂದು ಒಳ್ಳೆ ಸಿನಿಮಾ ಆಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಸೈನಿಂಗ್ ಆಫ್, ಮನು.